हलो हाय नमस्ते नान आर्य मल्नाड वेलकम बैक टू मई चानल स्ने यारू फस्ट टाइम नोड़ता है दयु ना चानल सब्सक्रेब् मे पक्ल का बेलन कूड़ा प्रेस नाने वीडियो नोटिफिकेशन बरते स्न सो वीडियोदे आटो कैड फ्लोर प्लान हेगोदान तोर्सकोड़ी वास्तु बे कूड़ा स्वल्प हेकोड़ी नान नेक्स्ट वीडियो निम्हे वास्तु बे फुलू एपिसोड अदर बे सप्रेट एपिसोडी वीडियो वास्तु आया नोड़बिटू आमले अदर प्रकार फ्लोर प्लान बेसकोड़ी नानु सप्रेटे वास्तु बे सप्रेट वीडियो मातनी स्न सो टाइम वेस्ट मे वीडियो स्टार्ट स्न सो नहीं फस्ट ऐन मन आया सेको आया आंड्रॉइड अप्लिकेशन अंतु प्ले स्टोर हम डाउनलोड नोड़ी गोपाल कृष्ण शर्मा अंत अदे आपन नहीं डाउनलोड रीति जस्ट अग्री को नान क्लैंटदून मेजरमेंट ऐन अदान नान को हेग नोड़ तोर्सकोड़ी नान क्लैंट 29x39 नोड़ क्यालक्युलेट ऐरिया अंत ऐरिया एस्टी अंत बरते 1031 आमेले मेन नोडबेकागिद्दु बंदुबिट्टु आया वर्ग अंत इरुत्ते इल्लि सिंहाय अंत इदे फस्ट बंदुबिट्टु 1 बंदुबिट्टु ध्वजाय अंत बरुत्ते 3 बंदुबिट्टु सिंहाय बरुत्ते 5 बंदुबिट्टु वृषभाय बरुत्ते 7 बंदुबिट्टु गजाय बरुत्ते इवु नाल्कु आयगळन्नु मात्र नीवु सेलेक्ट माडबेकु बेरे यावुदु सेलेक्ट माडबारदु अदरल्लि इल्लि सिंहाय इदे नोडि इदु तुंबा चेन्नागिरुत्ते केलवरु एनु माड्तारे पोलीस स्टेशन गे मात्र यूस माडबेकु आगे हे अंतर अलू को अब ग्रंथ यद तक कूड़ा निम् नाक आय निम्बाद अनुकूल आगते अदानी इू आय चेन अंत नोड़ी धन वर्ग अंत अरे आदाय आदाय बंदू 12 ऋण वर्ग अंत नो खर्च खर्च वो 12 आदाय बंद वो खर्च अंत तोरसते सो इव नान बेरे याद वो आय हाँती ಇಲ್ಲಿ ನೋಡಿ ಇಲ್ಲಿ 12 ಆದಾಯ ಇದೆ 3 ಖರ್ಚಿದೆ ಸೋ ಇಲ್ಲಿ ಧ್ವಜಾಯ ಅಂತ ಬಂತು ಇದು ಚೆನ್ನಾಗಿರುತ್ತೆ ಇಲ್ಲಿ ರೆಡ್ ಬರಬಾರದು ಬಂದು 1 2 ಬಂದ್ರು ಪರವಾಗಿಲ್ಲ ಮೇನ್ ಆಗಿ ಆಯ ವರ್ಗ ಅಂತ ಇದೆಯಲ್ಲ ಇದು ನೋಡ್ಕಳಿ ಇದು 1357 ಇರಬೇಕು ಬೇರೆ ಯಾವುದಾದರೂ 1 ರೆಡ್ ಅದಲ್ಲ ಬಂದ್ರೆ ಏನು ತೊಂದ್ರೆ ಇಲ್ಲ ಬಟ್ ಬೇರೆ ಅಲ್ಲಿ ಇನ್ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ನೋಡಿ 8 ಬಂತು ಸೋ ಇದು ಇದು ಮೇನ್ ಇದು ಇದನ್ನ ನೋಡ್ಕಳಿ ಇಲ್ಲಿ 1357 ಮಾತ್ರ ಬರಬೇಕು ನೆನಪಿಟ್ಕೊಳ್ಳಿ ಆಮೇಲೆ ಇಲ್ಲಿ ನೋಡ್ಕಳಿ ಧನವರ್ಗ ಋಣವರ್ಗ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕಳಿ ಸ್ನೇಹಿತರೆ ಸೋ ಇದು ಕ್ಲೋಸ್ ಮಾಡ್ತಾ ಇದೀನಿ ಇವಾಗ ಆಟೋ ಕ್ಯಾಡ್ ನೀವು ಯಾವ ವರ್ಷನಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಅಂತ ಇದೆಯಲ್ಲ ಕೊಡಿ ನೀವು ಕೊಡಿ ಇದಾದ ಮೇಲೆ ನೀವು ಫಸ್ಟ್ ಯೂನಿಟ್ಸ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಫೀಟ್ ಆಮೇಲೆ ಇಂಚಸ್ ಅಲ್ಲ ಚೆಕ್ ಮಾಡ್ಲಿಕ್ಕೆ ಜಸ್ಟ್ UNI ಅಂತ ಟೈಪ್ ಮಾಡಿ ನೋಡಿ ಯೂನಿಟ್ಸ್ ಅಂತ ಬಂತು ಸೋ ಇಲ್ಲಿ ಆರ್ಕಿಟೆಕ್ಚರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ 0x0 ಇದು ಫೀಟ್ ಮತ್ತೆ ಇಂಚ್ ಇದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ ಓಕೆ ಸೋ ಇವಾಗ ನೀವು ಇಂಚು ಮತ್ತೆ ಫೀಟ್ ಅದು ಹೇಗೆ ಅದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಕೀ ಬಡಿ 1 ಫೀಟ್ ಬೇಕು ಅಂತ ಹೇಳಿದ್ರೆ ಒಂದು ಲೈನ್ ಲೈನ್ ತೋರಿಸ್ತಿದ್ದೀನಿ ಇಲ್ಲಿ ಎಲ್ ಮಾರ್ಕ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ 90 ಡಿಗ್ರಿ ಬರಲಿಕ್ಕೆ ಸೋ 1 ಅಂತ ಟೈಪ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಸಿಂಗಲ್ ಕ್ವಾಟ್ ಅಂತ ಇದಕ್ಕೆ ಇದನ್ನ ಕ್ಲಿಕ್ ಮಾಡಬೇಕು ಫೀಟ್ ಗೆ ಇಂಚಸ್ ಬೇಕು ಅಂತ ಹೇಳಿದ್ರೆ ಶಿಫ್ಟ್ ಇಟ್ಕೊಂಡು ಇನ್ವರ್ಟೆಡ್ ಕಾಮಾ ಇಂಚಸ್ ಗೆ ಫೀಟ್ ಗೆ ಬಂದ್ಬಿಟ್ಟು ಸಿಂಗಲ್ ಕ್ವಾಟ್ ನೆನಪಿರಲಿ ಆಮೇಲೆ ಈಗ 1 ಫೀಟ್ ಕ್ಲಿಕ್ಟು ಐಫಾನ್ ಕೊಟ್ಟು ಇಂಚಸ್ ಕೊಡಬೇಕಾಗುತ್ತೆ ಒಂದು 10 ಇಂಚಸ್ ಹಾಕಬೇಕು ಅಂತ ಹೇಳಿದ್ರೆ ಶಿಫ್ಟ್ ಇಟ್ಕೊಂಡು ಇನ್ವರ್ಟೆಡ್ ಕಾಮಾ ನೋಡಿ 1 ಗೆ ಸಿಂಗಲ್ ಕ್ವಾಟ್ ಐಫಾನ್ ಹಾಕ್ಬಿಟ್ಟು 10 ಅಂತ ಹಾಕ್ಬಿಟ್ಟು ಇಂಚಸ್ ಅಂತ ಹಾಕಿ ನಿಮಗೆ ಗೊತ್ತಾಗಿದೆ ಅನ್ಕೊಂತೀನಿ ಸೋ ಈಗ ಫಸ್ಟ್ ಒಂದು ಲೇಯರ್ ಕ್ರಿಯೇಟ್ ಮಾಡ್ಕೋಬೇಕು ಲೇಯರ್ ಪ್ರಾಪರ್ಟೀಸ್ ಅಂತ ಹೋಗಿ
ಇಲ್ಲಿ ಈ ಐಕಾನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಾಲ್ ಅಂತ ಕೊಡ್ತೀನಿ. ವಾಲ್ ಅಂತ ಆಯಿತು. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಕೊಡ್ಬೋದು. ನಾನು ಇವಾಗ ಈ ಕಲರ್ ಕೊಡ್ತಾ ಇದ್ದೀನಿ, ನೋಡ್ತೀನಿ, ಚೆಕ್ ಮಾಡಿ ನೋಡ್ತೀನಿ. ಸರಿ, ಇಲ್ಲಿ ನೀವು ಇದನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಇದು ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ಲೈನ್ ಕಲರ್ ಬಂತು, ಈ ರೀತಿ ಬರುತ್ತೆ. ನಿಮಗೆ ಈ ಕಲರ್ ಬೇಡ ಅಂತ ಹೇಳಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ, ಕಲರ್ ಚೇಂಜ್ ಆಯಿತು. ನಾನು ಈ ಕಲರ್ ಕೊಡ್ತಾ ಇದ್ದೀನಿ ವಾಲ್ಗೆ. ಸೊ ಇಲ್ಲಿ ಲೈನ್ ಫಸ್ಟ್ ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ರೆಕ್ಟಾಂಗಲ್ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ನೋಡಿಸ್ತೇನೆ. 29 feet ಈ ರೀತಿನೂ ನೀವು ಕೊಡ್ಬೋದು ಅಥವಾ ಇಲ್ಲಿ ರೆಕ್ಟಾಂಗಲ್ ಇರುತ್ತೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ಇಲ್ಲಿ ಡೈಮೆನ್ಷನ್ ಅಂತ ಬರುತ್ತೆ ಇಲ್ಲಿ ನೋಡಿ ಕೆಳಗಡೆ ಬಂದಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು 29 39 ಈ ರೀತಿ ಕ್ಲಿಕ್ ಮಾಡಿ. ಸೊ ಇದು ಆ್ಯಕ್ಚುಲಿ ಇಂಚಸ್ ಬಂತು, ರೆಕ್ಟ್ಯಾಂಗಲ್ ಸೆಲೆಕ್ಟ್ ಮಾಡಿ ಡೈಮೆನ್ಷನ್ 29 feet 39 feet. ಸೊ ಎಂಟರ್ ಕೊಡಿ ಅಷ್ಟೇ, ಮೌಸ್ ಕ್ಲಿಕ್ ಮಾಡಿ. ಸೊ ಇವಾಗ ವಾಲ್ ಥಿಕ್ನೆಸ್ಸು ನಿಮಗೆ ಎಷ್ಟಿದೆ ಅಂತ ಗೊತ್ತಿರಬೇಕು. ನಾನು 8 inches ಅಂತ ಹಾಕ್ತೀನಿ. ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಆಫ್ಸೆಟ್ ಅಂತ ಹೇಳ್ಬಿಟ್ಟಿದ್ದು, ಜಸ್ಟ್ 8 inch. ಎಂಟರ್ ಕೊಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಔಟರ್ ಬೇಕಾ ಇನ್ನರ್ ಬೇಕಾ ಅನ್ನೋದು ನೀವು ಇದು ಮಾಡಿ. ಔಟರ್ ಅಂದರೆ ರೈಟ್ ಸೈಡಿಗೆ ತೊಳಿ, ಔಟ್ ಸೈಡ್ ತೊಳಿ, ಇನ್ನರ್ ಅಂದರೆ ಇನ್ಸೈಡ್ ಅಷ್ಟೇ. ನಾನು ಇನ್ಸೈಡ್ ಹಾಕಿದ್ದೀನಿ. ಸೊ ಇವಾಗ ನಾನು ಫಸ್ಟು ನಮ್ಮ ಕ್ಲೈಂಟು ಒಂದು ಡಿಸೈನ್ ಇದೆ, ಅದೇ ಡಿಸೈನೇ ನಾನು ಮಾಡ್ತೀನಿ. ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು 11 feet ಮತ್ತೆ 11 feet. ಸೊ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್ ವಾಸ್ತು ಪ್ರಕಾರ ಮಾಸ್ಟರ್ ಬೆಡ್ರೂಮ್ ಬಂದ್ಬಿಟ್ಟು ಸೌತ್ ವೆಸ್ಟಲ್ಲಿ ಬರಬೇಕಾಗುತ್ತೆ ಈ ಮೂಲೆಯಲ್ಲಿ. ಇದು ನಾರ್ತ್ ಫೇಸಿಂಗ್, ಇಲ್ಲಿ ನೋಡಿ ಎನ್ ಅಂತ ಇದೆ, ಇದು ನಾರ್ತ್ ಫೇಸಿಂಗ್ ಹೌಸು. ಸೊ ನಿಮಗೆ ಈ ಜಾಗದಲ್ಲಿ ಬರಬೇಕಂದ್ರೆ ಇಲ್ಲಿ ವೆಸ್ಟ್ ಸೌತಲ್ಲಿ ಮಾಸ್ಟರ್ ಬೆಡ್ರೂಮ್ ವಾಸ್ತು ಪ್ರಕಾರ ಬರಬೇಕು. ಸೊ ಆಫ್ಸೆಟ್ ಹಾಕಿದ್ದೀನಿ, ಇದಾದ್ಮೇಲೆ ಡೈನಿಂಗ್ ಹಾಲ್ ಬರುತ್ತೆ ಇಲ್ಲಿ. ಸೊ ಅಗೇನ್ ವಾಸ್ತು ಪ್ರಕಾರ ಡೈನಿಂಗ್ ಹಾಲ್ ಇಲ್ಲಿ ಬರ್ಬೋದು ಅಥವಾ ಕಿಚನ್ ಪಕ್ಕ ಬರ್ಬೋದು. ಇಲ್ಲಿ ಒಂದು ರೂಮ್ ಬರುತ್ತೆ, ಸೆಕೆಂಡ್ ಬೆಡ್ರೂಮ್. ಇದು ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ಓನ್ಲಿ 2 BHK ಇರುತ್ತಷ್ಟೇ. ನೋಡಿ ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಜಸ್ಟ್ ಒಂದು ಪಾಯಿಂಟ್ ಹಿಡ್ಕೊಂಡು ಇಲ್ಲಿ ಇಂಟು ಮಾರ್ಕ್ ಬಂತು ಅಂತ ಹೇಳಿದ್ರೆ ಆ ಸ್ಟ್ರೈಟ್ ಅಲ್ಲಿ ಅದು ಪ್ಲೇಸ್ ಆಗುತ್ತೆ. ಸೊ ಇವಾಗ ವಾಸ್ತು ಪ್ರಕಾರ ಡೈನಿಂಗ್ ಹಾಲ್ ಇದು, ಆಮೇಲೆ ಇದು ಇನ್ನೊಂದು ಬೆಡ್ರೂಮು, ಇದು ಮಾಸ್ಟರ್ ಬೆಡ್ರೂಮು. ಸೊ ಇನ್ನೊಂದು ಇವಾಗ ಇನ್ನು ಸ್ಟೇರ್ ಕೇಸ್ ಮಾಡ್ತಾ ಇದ್ದೀನಿ. ಸ್ಟೇರ್ ಕೇಸ್ ಅಷ್ಟೇ, ವಾಸ್ತು ಪ್ರಕಾರ ಸೌತ್ ಸೈಡಲ್ಲಿ ಬರಬೇಕು ಅಥವಾ ವೆಸ್ಟಲ್ಲಿ ಬರಬೇಕು. ಇಲ್ಲ ನಿಮಗೆ ಇಲ್ಲಿ ಅಗ್ನಿ ಮೂಲೆ ಅಂತಾರೆ, ಇಲ್ಲಿ ಔಟ್ ಸೈಡ್ ಆದರೆ ಇಲ್ಲಿ ಮಾಡಿ, ಆಮೇಲೆ ಈ ಸೈಡು ಬರುತ್ತೆ ನಿಮಗೆ ನಾರ್ತ್ ವೆಸ್ಟಲ್ಲೂ ಬರುತ್ತೆ. ಸೊ ಇಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು ಔಟ್ ಸೈಡ್ ಆದರೆ. ನನಗೆ ಇಲ್ಲಿ ಒಳಗಡೆ ಡೂಪ್ಲೆಕ್ಸ್ ಆಗಿರೋದ್ರಿಂದ
ನಾನು ಈ ಸೈಡೇ ಮಾಡ್ತೀನಿ. ಪ್ಲಸ್ ಇಲ್ಲೊಂದು ಬಾತ್ರೂಮ್ ಬರುತ್ತೆ, ಬಾತ್ರೂಮ್ ಸಮೇತ ಇಲ್ಲೇ ಕೊಡ್ತೀನಿ. ಇದು ಬಾತ್ರೂಮ್ ಕೂಡ ವಾಸ್ತು ಪ್ರಕಾರ ಇಲ್ಲಿ ಬರ್ಬೋದು ಅಥವಾ ಇಲ್ಲಿ ಬರ್ಬೋದು, ಇಲ್ಲ ಈ ಮೂಲೆಯಲ್ಲಿ ಬರ್ಬೋದು, ನಾರ್ತ್ ವೆಸ್ಟ್ ಅಲ್ಲಿ ಕೂಡ ಬರ್ಬೋದು. ನೀವು ಏನು ಬರೀ ಸ್ನಾನದ ಮನೆ ಆದ್ರೆ ಮಾತ್ರ ಇಲ್ಲೊಂದು ಕಡೆ ಕೊಡ್ಬೋದು ವಾಸ್ತು ಪ್ರಕಾರ. ಇವಾಗ ಅಷ್ಟೇ, ಇಲ್ಲಿ ಬಾತ್ರೂಮ್ ಮಾಡ್ತೀನಿ. ಸಿಕ್ಸ್ ಬೈ ಫೋರ್ ಫೀಟ್ ಇದಕ್ಕೆ 8 ಇಂಚ್ ವಾಲ್ ಬರುತ್ತೆ. ಇಲ್ಲಿ ಕಿಚನ್ ಬರುತ್ತೆ, ಅಗ್ನಿ ಮೂಲೆಯಲ್ಲಿ ಕಿಚನ್ ಬರಬೇಕು. ಇನ್ನೊಂದು ಆಪ್ಷನ್ ಈ ಕಡೆ ಮೂಲೆಯಲ್ಲಿ ಇದೆ, ಸೆಕೆಂಡ್ ಆಪ್ಷನ್ನು. ಬಟ್ ಮೇನ್ ಬಂದ್ಬಿಟ್ಟು ಅಗ್ನಿ ಮೂಲೆ, ಈ ಅಗ್ನಿ ಮೂಲೆಯಲ್ಲಿ ಕಿಚನ್ ಬರಬೇಕು. ಸರಿ, ನಾನು ಕಿಚನ್ ಹಾಕ್ತಾ ಇದ್ದೀನಿ. ಕಿಚನ್ ನೀವು ಓಪನ್ ಆಗಾದ್ರೂ ಇಟ್ಕೊಳ್ಳಿ, ಅಥವಾ ಇಲ್ಲಿ ವಾಲ್ ಸ್ವಲ್ಪ ಇವಾಗ ಕಿಚನ್ ಆಯ್ತು. ಇವಾಗ ಹಾಲ್, ಹಾಲ್ ಬಂದ್ಬಿಟ್ಟು ಇಲ್ಲೇ ಬರಬೇಕು. ಇಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಂತೀವಲ್ವಾ, ಈ ಸೈಡ್ ಬರಬೇಕು. ಬಟ್ ಇಲ್ಲಿ ಲಾಸ್ಟ್ ಮೂಲೆಯಲ್ಲಿ ವೆಯ್ಟ್ ಇಡಕ್ಕೆ ಹೋಗ್ಬೇಡಿ ಅಷ್ಟೇ. ನೀವು ಬೇಕಾದ್ರೆ ಈ ಕಡೆ ಸೈಡು ಬೇಕಾದರೆ ಹಾಲ್ ಬರುತ್ತೆ. 16 ಫೀಟ್ ಹಾಲ್, ದೊಡ್ಡ ಹಾಲ್ ಮಾಡ್ತಾ ಇದ್ದೀನಿ. ಇದು ಪೋರ್ಟಿಗೆ ಅಂತಾರಲ್ಲ, ಅದು ಅದು ಒಂದು 8 ಫೀಟ್ ಏನೋ ಬರುತ್ತೆ ಅದು. ಸೊ ಇವಾಗ ಇಲ್ಲಿ ನಾವು ಬೇಕಾದ್ರೆ ದೇವ್ರ ಮನೇನ ಇಲ್ಲಿ ಮಾಡ್ಬೋದು ಅಥವಾ ಇಲ್ಲಿ ಕೂಡ ಮಾಡ್ಬೋದು. ನೀವು ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ಫೇಸ್ ಬಂದ್ಬಿಟ್ಟು ಪೂರ್ವಕ್ಕಿರ್ಬೇಕು ಅಥವಾ ನಾರ್ತ್ ಉತ್ತರಕ್ಕಿರ್ಬೇಕು. ನಾನು ಚಿಕ್ಕದ ಇಲ್ಲೇ ಇಡ್ತಾ ಇದ್ದೀನಿ. 6 ಇಂಚ್ ವಾಲ್, ಇವಾಗ ಏನು ಮೇನ್ ಡೋರ್, ಮೇನ್ ಡೋರ್ ಎಲ್ಲಿ ಇಡ್ಬೇಕಂತೇಳಿದ್ರೆ ಮೇಯ್ನು ಇಲ್ಲಿ ಒಂದು ಲೈನ್ ತಗೊಂತೀನಿ ನಾನು. ಇದೆಯಲ್ಲ ಇಲ್ಲಿ 29 ಫೀಟ್ ಇದೆ, ಇದನ್ನ ಡಿವೈಡೆಡ್ ಬೈ 9 ಮಾಡ್ಕೊಳ್ಳಿ. ನೋಡಿ ಇಲ್ಲಿ 9 ಡಿವೈಡ್ ಮಾಡಿದ್ದೀನಿ, 1 2 3 4 5 6 7 8 9 9 ಇದೆ ಇಲ್ಲಿ. ಸೊ ಈ 9 ಅಲ್ಲಿ ಇದು 2 ಮಾಡಂಗಿಲ್ಲ ನೀವು,
ಇಲ್ಲಿ ಎರಡು ಮೈನ್ ಡೋರ್ ಬರಲೇಬಾರದು. ಅದಾದಮೇಲೆ ಈ ಕಡೆ ಇಲ್ಲಿ ಇದೆಯಲ್ಲ ಇಲ್ಲಿ ಇಲ್ಲಿ ಎರಡು ಮೂರು ಬರಬಾರ್ದು ಇಲ್ಲಿ. ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಸೆಂಟ್ರಲ್ಲಿ ನೋಡಿ ಮನೆ ಸೆಂಟ್ರ್ ಇದೆಯಲ್ಲ, ಮನೆ ಮನೆ ಡೋರ್ ಸೆಂಟ್ರಿಂದ ಇಲ್ಲಿ ಎರಡು ಬಿಟ್ಬಿಟ್ಟು ಇಲ್ಲಿ ತನಕ ನೀವೆಲ್ಲಾದರೂ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇವಾಗ. ಇಲ್ಲಿ ಮೈನ್ ಡೋರ್ ಬಂದ್ಬಿಟ್ಟು ಸೆಂಟ್ರಲ್ಲಿ ಇಲ್ಲಿ ಬಿಡ್ತಾ ಇದ್ದೀನಿ. ಇವಾಗ ವಾಲ್ದೆಲ್ಲ ಆಯ್ತು. ಇವಾಗ ಜಸ್ಟ್ ಡೋರಿಗೆ ಒಂದು 3 ಫೀಟ್ದು ನೀವು ಎಲ್ಲೆಲ್ಲಿ ಬೇಕು ಅದಕ್ಕೆ ಒಂದು ಮಾಡ್ಕೊಳ್ತೀನಿ. ತ್ರೀ ಫೀಟ್ ಆದರೂ ಇಟ್ಕೋಬೋದು. ನಿಮ್ಮ ಡೋರ್ 2.5ಗೂ ಬರುತ್ತೆ, ಯಾವ ರೀತಿ ಸೈಜ್ ಬೇಕು ಅದು ನೀವು ನೋಡ್ಕೊಳ್ಳಿ. ಡೋರ್ ಎಷ್ಟಿರ್ಬೇಕಂತ ಹೇಳಿದ್ರೆ, ಸಮ ಡೋರ್ ಅಂದ್ರೆ ಒಂದು ಎರಡು ಇರ್ಬೋದು ಅಥವಾ 4 ಇರ್ಬೋದು 8 ಇರ್ಬೋದು, ಬೆಸ ಸಂಖ್ಯೆಯಲ್ಲಿ ಇರಬಾರ್ದು, ಸಮ ಸಂಖ್ಯೆಯಲ್ಲಿ ಇರಬೇಕು ಡೋರ್ಗಳು. ನಾನು ಇಲ್ಲಿ ಒಂದು, ಇಲ್ಲೊಂದು ಎರಡು, ಇಲ್ಲಿ ಮೂರು, ಪ್ಲಸ್ ಮೇಲ್ಗಡೆ ಬರುತ್ತೆ ಟೋಟಲ್ ಗ್ರೌಂಡ್ ಫ್ಲೋರ್, ಇದು ಸಾರಿ ಫಸ್ಟ್ ಫ್ಲೋರ್ ಅಲ್ಲಿ ಬರುತ್ತಲ್ವಾ, ಅದೆಲ್ಲ ಸೇರ್ಬಿಟ್ಟು ನಾನು ಲೆವೆಲ್ ಮಾಡ್ತೀನಿ. ಸೊ ಇವಾಗ ಅನ್ವಾಂಟೆಡ್ ಲೈನ್ಸ್ ಇದಾವಲ್ಲ ಇದನ್ನೆಲ್ಲ ಎರೇಂಜ್ ಮಾಡಬೇಕು. ಸೊ ಇಲ್ಲಿ ಟ್ರಿಮ್ ಅಂತ ಇದೆ ನೋಡಿ, ಟ್ರಿಮ್ ಟೂಲ್ ಕ್ಲಿಕ್ ಮಾಡಿ ಇವಾಗ ಅನ್ವಾಂಟೆಡ್ ಲೈನ್ ಎಲ್ಲ ಕ್ಲಿಯರ್ ಆಯಿತು. ಇವಾಗ ಫಸ್ಟ್ ಫ್ಲೋರ್ ಒಂದು ಡಿಸೈನ್ ಮಾಡ್ತೀನಿ. ಇದು 7 ಫೀಟ್ ಅಷ್ಟೇ, ಸಾರಿ 17 ಫೀಟ್ ಮಾಡ್ತೀನಿ. ಇದನ್ನೆಲ್ಲ ಜಾಯಿನ್ ಮಾಡ್ಬೇಕಂತ ಹೇಳಿದ್ರೆ ರೆಕ್ಟ್ಯಾಂಗಲ್ ಬಂದಿಲ್ಲ ಅಂದರೆ ಜಸ್ಟ್ ಎಲ್ಲ ಡ್ರಾಗ್ ಮಾಡಿ ಕ್ಲಿಕ್ ಮಾಡಿ ಡ್ರಾಗ್ ಮಾಡಿ ಜಾಯಿನ್ ಅಂತ ಕೊಡಿ. ಎಲ್ಲ ಜಾಯಿನ್ ಆಯ್ತು ನೋಡಿ, ಇವಾಗ ಒಂದೇ ಆಗುತ್ತೆ. ಇಲ್ಲಿ ಒಂದು ಬಾತ್ರೂಮ್ ಬರುತ್ತೆ. ಈ ಜಾಗದಲ್ಲಿ ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬಹುದು, ವಾಷಿಂಗ್ ಮಿಷಿನ್ಗೆ ಅಂತ ಪಾಯಿಂಟ್ ಇರೋದಿದು.
ಇದು ಇನ್ನೊಂದು ಬೆಡ್ರೂಮ್, ಇದು ಗೆಸ್ಟ್ ಬೆಡ್ರೂಮ್ ಆಗಿ ಯೂಸ್ ಮಾಡ್ಬೋದು. ಡೋರು ಅಪೋಸಿಟ್ ಅಪೋಸಿಟ್ ಬರಬಾರ್ದು, ಯಾವ್ದಾದ್ರು ಒಂದು ಡೋರ್ ಬೇಕಾದ್ರೆ ಸ್ವಲ್ಪ ಚಿಕ್ಕದ ಮಾಡಿ, ಇಲ್ಲ ಏನು ತೊಂದರೆ ಏನಿಲ್ಲ, ಬಟ್ ವಾಸ್ತು ಪ್ರಕಾರ ಬರಬಾರ್ದು ಅಂತಾರೆ, ಎಕ್ಸಾಕ್ಟ್ ಅಪೋಸಿಟ್ಟು ಬರಬಾರ್ದು ಅಂತಾರೆ. ಬಾತ್ರೂಮ್ ಡೋರು ಚಿಕ್ಕದು 2 ಫೀಟ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಏನು ದೊಡ್ಡದು ಬೇಕಂದ್ರೆ ದೊಡ್ಡದು ಇಟ್ಕೋಬೋದು. ನಾನಿಲ್ಲಿ 2 ಫೀಟ್ ಮಾತ್ರ ಮಾಡ್ತಾ ಇದ್ದೀನಿ. ಲೈನ್ಸ್ ಏನೇನು ಅನ್ವಾಂಟೆಡ್ ಇದೆ ಅದನ್ನು ತೆಗೆದ್ಬಿಡಿ. ಆ್ಯಕ್ಚುಲಿ ಇಲ್ಲೊಂದು ಡೋರ್ ಬರುತ್ತೆ, ಇಲ್ಲಿ ಇದು ಚಿಕ್ಕದು ಬಾಲ್ಕನಿ ತರ ಇದೆ, ಇದು ಇವಾಗ 1, 2, 3 ಮೇನ್ ಡೋರ್ ಆಯಿತು, ಪ್ಲಸ್ ಕೆಳಗಡೆ 4, 5, 6 ಟೋಟಲ್ 6 ಡೋರು ಸಮ ಇರ್ಬೇಕಂತ ಹೇಳಿದ್ನಲ್ಲ, 6 ಡೋರ್ ಆಯಿತು. ಸೊ ಇವಾಗ ಬಾತ್ರೂಮ್ ಡೋರು ಕೌಂಟ್ ಮಾಡಂಗಿಲ್ಲ, ಬಾತ್ರೂಮ್ ಡೋರು ಸಪ್ರೇಟು, ಆಮೇಲೆ ಬಾತ್ರೂಮ್ ಡೋರು ದೇವ್ರ ಮನೆ ಡೋರು ಕೌಂಟ್ ಆಗಲ್ಲ. ಅದನ್ನು ಏನು ಅದೇನು ಕೌಂಟ್ ಮಾಡಕ್ಕೆ ಹೋಗ್ಬೇಡಿ, ಅದೆಷ್ಟಿದ್ರು ಪರವಾಗಿಲ್ಲ. ಸೊ ಇವಾಗ ವಾಲು ವಾಲ್ದೆಲ್ಲ ತೋರಿಸ್ಕೊಟ್ಟಿದ್ದೀನಿ, ಹಾಗೆ ಆಯಾದನ್ನು ಆಯಾ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸು ಎಷ್ಟು ಇರಬೇಕು ಅಂತ ನಿಮ್ಗೆ ಗೊತ್ತಿದೆ, ಸಮ ಡೋರ್ ಇರಬೇಕಂತ ಹೇಳ್ಬಿಟ್ಟು ಈಗ ಡೋರ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ, ಹಾಗೆ ವಿಂಡೋಸನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಲಾಸ್ಟಿಗೆ ಡೈಮೆನ್ಷನ್ ಎಲ್ಲ ಹಾಕಿ ಫುಲ್ಲು ಇನ್ನೊಂದು ಎಪಿಸೋಡ್ ಅಲ್ಲಿ ಫುಲ್ ಕ್ಲಿಯರ್ ಆಟೋಕ್ಯಾಡ್ ಫ್ಲೋರ್ ಪ್ಲಾನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ಇದೇ ರೀತಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ,
ಧನ್ಯವಾದಗಳು ಸ್ನೇಹಿತರೆ.